Guys, advanced financial accounting, second semester, BCom, any EP syllabus, departmental accounting chapter, 2021 question paper, question note, from the following particulars, prepare trading and profit and loss one for the year ending March 2020. Opening stock on 1/4/19. ಮಾಡಬೇಕಾಗಿರೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ March 20. March 20 ಅಂದ್ರೆ ಓಪನಿಂಗ್ ಯಾವತ್ತಾಗುತ್ತೆ? ಫಸ್ಟ್ ಏಪ್ರಿಲ್ 19 ಆಗುತ್ತೆ. ಸೊ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಪರ್ಚೇಸಸ್ ಕೂಡ ಅವನೇ ಕೊಟ್ಟಿದ್ದಾನೆ, ಹಾಗೆ ಸೇಲ್ಸ್ ಅವನೇ ಕೊಟ್ಟಿದ್ದಾನೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅವನೇ ಕೊಟ್ಟಿದ್ದಾನೆ, ಎಂಗೆಷ್ಟು ಎನ್ಗೆಷ್ಟು ಅಂತ ಕೊಟ್ಟಿದ್ದಾನೆ. ಇನ್ನ ಉಳಿದಂತೆವು ಯಾವ ಕೂಡ ಎಂಗೆಷ್ಟು ಎನ್ಗೆಷ್ಟು ಅಂತ ಕೊಟ್ಟಿಲ್ಲ. ಅರ್ಥ ಆಗ್ತಿದ್ಯಾ? ಬರೀ ಅಪ್ ಟು ಸೇಲ್ಸ್ ವರ್ಗು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ವರ್ಗು ಡಿಪಾರ್ಟ್ಮೆಂಟ್ ಎಂದೆಷ್ಟು ಎನ್ನದೆಷ್ಟು ಅಂತ ಕೊಟ್ಟಿದ್ದಾನೆ. ಆದ್ರೆ ರೆಂಟ್, ಸ್ಯಾಲರೀಸ್, ಅದರ್ ಎಕ್ಸ್ಪೆನ್ಸಸ್, ಲೈಟಿಂಗ್, ಡಿಸ್ಕೌಂಟ್ ಅಲೌಡ್, ಡಿಸ್ಕೌಂಟ್ ರಿಸೀವ್, ಅಡ್ವರ್ಟೈಸ್ಮೆಂಟ್ಸ್, ಕ್ಯಾರೇಜ್ ಇನ್ವರ್ಟ್ಸ್ ನೋಡಿ, ಕ್ಯಾರೇಜ್ ಇನ್ವರ್ಟ್ಸ್ ಇದು ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಒಂದು ಪಾರ್ಟ್ ಆಗುತ್ತೆ, ಟ್ರೇಡಿಂಗ್ ಅಕೌಂಟ್ ಅಲ್ಲೇ ಬರುತ್ತೆ ಯಾವಾಗ. ಅದೇ ಕ್ಯಾರೇಜ್ ಔಟ್ವರ್ಡ್ಸ್ ಅಂತ ಇದ್ರೆ ಇಲ್ಲಿ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈಗ ಇಷ್ಟು ಎಕ್ಸ್ಪೆನ್ಸಸ್ ಇನ್ಕಮ್ಸ್ ಕೊಟ್ಟಿದ್ದಾನೆ. ಇವನ್ನ ನಾವು ಯಾವ ರೀತಿ ಎಂ ಕಂಪನಿಗೆ, ಎಂ ಡಿಪಾರ್ಟ್ಮೆಂಟ್ಗೆ, ಎನ್ ಡಿಪಾರ್ಟ್ಮೆಂಟ್ಗೆ ಹಂಚೋದು, ಯಾವ ರೀತಿ ಹಂಚೋದು ಅದೇ ಗೊತ್ತಿಲ್ಲ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಸ್ಟಾಕ್ ಆನ್ 31st December March 2020 ಕ್ಲೋಸಿಂಗ್ ಸ್ಟಾಕ್ ಹಾಕೊಂಡ್ಬಿಟ್ಟಿದೀವಿ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಡಿಪಾರ್ಟ್ಮೆಂಟ್ ಎಂ ಟು ಡಿಪಾರ್ಟ್ಮೆಂಟ್ ಎನ್ ಅಟ್ ಎ ಕಾಸ್ಟ್ ಪ್ರೈಸ್ ವಾಸ್ 840 rupees ಅಂತ ಹೇಳ್ತಾ ಇದ್ದಾರೆ. ನೋಡಿ, ಡಿಪಾರ್ಟ್ಮೆಂಟ್ ಎಂ ಡಿಪಾರ್ಟ್ಮೆಂಟ್ ಎನ್ ಗೆ ಗೂಡ್ಸ್ ನ ಸೇಲ್ ಮಾಡ್ತಾ ಇದೆ. ಟ್ರಾನ್ಸ್ಫರ್ ಅಂದ್ರೆ ಏನರ್ಥ? ಸೇಲ್ ಮಾಡ್ತಾ ಇದೆ. ಯಾರು ಸೇಲ್ ಮಾಡ್ತಾ ಇರೋದು? ಎಂ. ಕರೆಕ್ಟ್. ಸೇಲ್ಸ್ ಅಂದ್ರೆ ಎ ಕಡೆ ಬರುತ್ತೆ? ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಹೌದಾ? ಹಾಗಾದ್ರೆ 840 rupees ಎಂ ಗೆ ಸೇಲ್ಸ್ ಆಗುತ್ತೆ. ಕರೆಕ್ಟ್ ಏನಪ್ಪ? ಹಾಗಾದ್ರೆ ಟೋಟಲ್ ಅಲ್ಲಿ 840 ಹಾಕಿ, ಎಂ ಅಲ್ಲೂ 840 ಹಾಕಿ, ಎಂ ಯಾರಿಗಪ್ಪ ಸೇಲ್ ಮಾಡ್ತಾ ಇರೋದು? ಎನ್ ಡಿಪಾರ್ಟ್ಮೆಂಟ್ ಗೆ ಸೇಲ್ ಮಾಡ್ತಾ ಇರೋದು. ಕರೆಕ್ಟ್. ಈಗ ಎಂ ಡಿಪಾರ್ಟ್ಮೆಂಟ್ ಸೇಲ್ ಮಾಡ್ತಾ ಇದ್ರೆ ಎನ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇರ್ತಪ್ಪ? ಪರ್ಚೇಸ್ ಮಾಡ್ತಾ ಇರ್ತದೆ. ಏನ್ ಮಾಡ್ತಾ ಇರ್ತದೆ? ಯಾರ ಹತ್ರ ಪರ್ಚೇಸ್ ಮಾಡ್ತಾ ಇರ್ತದೆ? ಎಂ ಪರ್ಚೇಸ್ ಮಾಡ್ತಾ ಇರ್ತದೆ. ಕರೆಕ್ಟಾ? ಎಸ್ ಆರ್ ನೋ? ಸೊ ಇದು ಪರ್ಚೇಸ್ ಮಾಡ್ತಾ ಇದೆ, ಇವರು ಸೇಲ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಈ ಟ್ರಾನ್ಸಾಕ್ಷನ್ ಆಯಿತು. ನೆಕ್ಸ್ಟ್ ರೆಂಟ್ ನೋಡಿ, ರೆಂಟ್, ಅದರ್ ಎಕ್ಸ್ಪೆನ್ಸಸ್, ಸ್ಯಾಲರೀಸ್, ಲೈಟಿಂಗ್, ಓಕೆನಾ, ಕ್ಯಾರೇಜ್ ಇನ್ವರ್ಟ್ಸ್, ಹಾಗೆ ಇನ್ವರ್ಟ್ಸ್ ಟು ಬಿ ಡಿವೈಡೆಡ್ ಇನ್ ದ ರೇಷಿಯೋ ಆಫ್ 2:1. ಯಾವ್ಯಾವ ಟಿಕ್ ಮಾಡಿದೀನೋ ಅವೆಲ್ಲ ಯಾವ ರೇಷಿಯೋ ಇರುತ್ತೆ? 2:1 ಇರುತ್ತೆ. ಅಡ್ವರ್ಟೈಸ್ಮೆಂಟ್ ಪಬ್ಲಿಸಿಟಿನ ಈಕ್ವಲ್ ಆಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡಿ ಅಂತ ಹೇಳ್ತಾ ಇದ್ರೆ, ಈಕ್ವಲ್ ಆಗಿ ಡಿಸ್ಕೌಂಟ್ ಅಲೌಡ್ ರಿಸೀವ್ಡ್ ಟು ಬಿ ಡಿವೈಡೆಡ್ ಆನ್ ದ ಬೇಸಿಸ್ ಆಫ್ ಸೇಲ್ಸ್ ಅಂಡ್ ಪರ್ಚೇಸಸ್ ರೇಷಿಯೋ ಅಂತ ಹೇಳಿದ್ದಾರೆ. ಟೋಟಲ್ ಡಿಪ್ರಿಸಿಯೇಷನ್ 4800 ಡಿವೈಡೆಡ್ ಇನ್ ದ ರೇಷಿಯೋ ಆಫ್ 3:2 ಬಿಟ್ವೀನ್ ಎಂ ಅಂಡ್ ಎನ್ ಅಂತ ಹೇಳ್ತಾರೆ. ಹಾಗಾದ್ರೆ ಇದಕ್ಕೆ ಡಿಪ್ರಿಸಿಯೇಷನ್ ಕೂಡ ಹಾಕ್ಬಿಡೋಣ. ಡಿಪ್ರಿಸಿಯೇಷನ್ ಒಟ್ಟು 4800 ಆಗಿದೆ. ಕರೆಕ್ಟಾ? ಈಗ ಇದನ್ನ ಯಾವ ರೇಷಿಯೋ ನಂಚಬೇಕಂತೆ? 3:2 ರೇಷಿಯೋ ನಂಚಬೇಕು. ಅಡ್ವರ್ಟೈಸ್ಮೆಂಟ್ ನ 1:1 ಈಕ್ವಲ್ ಆಗಿ ಹಂಚಬೇಕು. ಡಿಸ್ಕೌಂಟ್ ಅಲೌಡ್, ಯಾವಾಗ ಡಿಸ್ಕೌಂಟ್ ಕೊಡ್ತೀನಿ? ಸೇಲ್ಸ್ ಜಾಸ್ತಿ ಮಾಡಿದಾಗ. ಸೇಲ್ಸ್ ರೇಷಿಯೋ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ನೋಡಿ, ಸೇಲ್ಸ್ ರೇಷಿಯೋ ಎಂ ಮತ್ತೆ ಎನ್ ಒಟ್ಟು ಸೇಲ್ಸ್ ಎಷ್ಟಿದೆ? 2,40,000. ಇವನ್ಎಸ್ ಇದೆ 1,60,000. ಈಗ 4,0,4,0 ಒಡವಾಗಿ 4,4,16. ಹೌದಾ? ನಾಲ್ಕೆರಡು 8. ಬೇಡ ಬೇಡ ಬೇಡ, ಈಸಿ ಆಗಿ ಮಾಡ್ಬೇಕು. 8×3=24, 8×16=16, 3:2. ಕರೆಕ್ಟ್. ಹಾಗಾದ್ರೆ ನಾವು ಡಿಸ್ಕೌಂಟ್ ಅಲೌಡ್ ಅನ್ನ ಯಾವ ರೇಷಿಯೋ ಮಾಡಬಹುದು? 3:2 ನಲ್ಲಿ ಮಾಡ್ಬೋದು. ಹಾಗೆ ಡಿಸ್ಕೌಂಟ್ ರಿಸೀವ್ 1,200 ನ ಪರ್ಚೇಸ್ ರೇಷಿಯೋ ಅಂತ ಹೇಳ್ತಾರೆ. ಪರ್ಚೇಸ್ ರೇಷಿಯೋ ಅಂದ್ರೆ 7:6. ಕರೆಕ್ಟ್ ಏನಪ್ಪ? 7:6. ಇನ್ನ ಯಾವ್ಯಾವ ಲೈಟ್ ಯಾವ್ದು ಹಾಕಿದೀನಿ, ಟಿಕ್ ಹಾಕಿದೀನಿ, ಅವಕ್ಕೆಲ್ಲ ಎಷ್ಟು ರೇಷಿಯೋ ಅಂತ ಹೇಳ್ತಿದ್ದಾನೆ? 2:1 ಅಂತ ಹೇಳ್ತಾರೆ. ಎಲ್ಲ ಮುಗ್ದೆ ಹೋಯ್ತು ನೋಡ್ರಿ, ಯಾವ್ದು ಏನು ಅಂತ ಕಷ್ಟನೇ ಇಲ್ಲ. ಕರೆಕ್ಟಾ? ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಒಂದೊಂದನ್ನೇ ಕ್ಯಾಲ್ಕುಲೇಟ್
ಸೊ ಈಗ ಯಾವ್ಯಾವ 3:2 ರೇಷನ್ ಅಂತ ಅಂತೀವಿ 1:1 3:2 ಇವೆಲ್ಲ 2:1 ಅಂತೀವಿ ಅವೆಲ್ಲ ಕೂಡ ರೇಷನ್ ಅಲ್ಲಿ 4800 into 3/5 2/5 7360 divided by 1/2 you 4440 into 3/5 2/5 ಇವೆಲ್ಲ ಕೂಡ 2:1 2/3 1/3 ಅಲ್ಲಿ ಹಾಗೆ ಕ್ಯಾರೇಜ್ ಇನ್ವರ್ಸ್ ಕೂಡ 3/5 1/3 ಡಿಪ್ರಿಸಿಯೇಷನ್ ಅನ್ನ ಅವನೇ ಪ್ರಾಬ್ಲಮ್ ಅಲ್ಲಿ ಹೇಳಿದಾನೆ 3:2 ನಲ್ಲಿ ಹಂಚಿ ಅಂತೇಳಿ ಇನ್ನ ಡಿಸ್ಕೌಂಟ್ ರಿಸೀಪ್ಟ್ ನ 7:6 ಯಾಕೆಂದ್ರೆ ಪರ್ಚೇಸ್ ರೇಷನ್ ಅಲ್ಲಿ ಮಾಡ್ಕೊಂಡಿದ್ದೀವಿ ಇನ್ನ ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಗ್ರಾಸ್ ಪ್ರಾಫಿಟ್ ಎಷ್ಟು ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ಸೊ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ ಈ ಕ್ರೆಡಿಟ್ ಸೈಡ್ ಟೋಟಲ್ ಇಲ್ಲಾಕ್ಬಿಟ್ಟು ಇದರಲ್ಲಿ ಇವೆಲ್ಲ ಮೈನಸ್ ಮಾಡಿದ್ರೆ ಇಷ್ಟು ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಆಫ್ ಇದನ್ನ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ ಇಲ್ಲೂ ಕೂಡ ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಬರುತ್ತೆ ಟೋಟಲ್ ಡೆಬಿಟ್ ಸೈಡ್ ಅಲ್ಲಿ ಹಾಕೊಂಡು ಇದರಲ್ಲಿ ಇಲ್ಲಿಂದ ರೆಂಟ್ ಇಂದ ಡಿಪ್ರಿಸಿಯೇಷನ್ ವರೆಗೂ ಎಲ್ಲಾ ಅಮೌಂಟ್ ಗಳು ಮೈನಸ್ ಮಾಡಿದ್ರೆ 1,17,356 68,064